ಸಮಸ್ತ ವೀಕ್ಷಕರೇ, ತಮಗೆಲ್ಲ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ಮೊದಲಿಗೆ ಯಾರು ನಮ್ಮ ಚಾನಲ್ನ ನೀವು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮುಂದೆ ಕಾಣೋಂಥ ಬೆಲ್ಲ ಕಾಣೋತ್ತಿ, ನಾನು ಮಾಡೋಂಥ ಹೊಸ ವಿಡಿಯೋಗಳು ನಿಮ್ಮ ಕೈ ಸೇರುತ್ತೆ. ವೀಕ್ಷಕರೇ, ಇದೇನಪ್ಪ ಇದು, ಗುರುಗಳು ಒಂದು ಹೊಸ ಕಾರ್ ಖರೀದಿ ಮಾಡಿಬಿಟ್ಟವ್ರೆ, ಕಿಯಾ ಕಾರಲ್ಲಿ ರೌಂಡ್ ಹೊಡಿತಾವ್ರೆ ಅಂತ ಅನ್ನಿಸ್ತಾ ಇದೆಯಾ? ವೀಕ್ಷಕರೇ, ಇದೊಂದು ನನ್ನ ಬಳಿ ಬಂದಂತಹ ಒಂದು ಭಕ್ತರ ಒಂದು ಅನುಭವದ ಮಾತುಗಳು. ಭಕ್ತರು ಹೊಸ ಕಾರ್ ತೊಗೊಂಡ್ರೆ ಖಂಡಿತ ನಾನು ತೊಗೊಂಡು ಓಡಿಸೋದಂತ ಒಂದು ಸಂತೋಷ ನನಗಾಗತ್ತೆ. ಕಾರ್ ಒಂದೇ ಅಲ್ಲ, ಎಷ್ಟೋ ಜನ ಬರ್ತಾರೆ, ಗುರುಗಳೇ ನಾನು ಐದು ಮಂತ್ರಗಳನ್ನ ಓದ್ದೆ, ನೀವು ಹೇಳಿದಾಗೆ ನಾನು ನಡ್ಕೊಂಡೆ, ಆರೋಗ್ಯ ಸರ್ವಾಯಿತು, ನನ್ನ ಮಗನ ವಿದ್ಯಾಭ್ಯಾಸ ಸರ್ವಾಯಿತು, ಮಗಳ ವಿದ್ಯಾಭ್ಯಾಸ ಸರ್ವಾಯಿತು ಅಂತ ಹೇಳ್ತಾರೆ. ನಿಜಕ್ಕೂ ನನಗೆ ಅವರು ಸಂತೋಷಪಟ್ಟಾಗ ನನಗೆ ನನ್ನಲ್ಲೇ ಏನೋ ಒಂದು ಸ್ವತಃ ಒಂದು ನಾನೇ ಸಂತೋಷಪಟ್ಟಷ್ಟು ಖುಷಿ ಆಗುತ್ತೆ. ವೀಕ್ಷಕರೇ, ಇದು ಇವಾಗ ನೋಡ್ತಾ ಇರೋಂಥ ಒಂದು ವಿಡಿಯೋ. ಇವರು ಸುಭಾಷ್ ಅಂತ, ಅನಂತಪುರದಿಂದ ನನ್ನ ಕಚೇರಿಗೆ ಬರ್ತಾರೆ. ಅವರು ಯಾವುದೋ ಒಂದು ವಿಡಿಯೋವನ್ನು ನೋಡಿರ್ತಾರೆ, ಅವ್ರಿಗೂ ಒಬ್ರು ಹೇಳಿರ್ತಾರೆ ಈ ಥರ ಅಮಲೇಶ್ವರ ಮಲ್ಲೇಶ್ವರ ಸ್ಕಂದ ಆಶ್ರಮ ಸೆಂಟರ್ಗೆ ಭೇಟಿ ನೀಡಿ ಅಂತ ಹೇಳ್ತಾರೆ. ಇವ್ರದ್ದೊಂದು ರೋಚಕವಾದ ಒಂದು ಕಥೆ ವೀಕ್ಷಕರೇ. ಏನು ಅಂತ ಹೇಳಿದ್ರೆ, ಅವರು ಅನಂತಪುರದಿಂದ ಬೆಂಗಳೂರಿಗೆ ಬರಬೇಕು, ಅವರು ಕರೆಯನ್ನು ಮಾಡಿ 2 ಗಂಟೆಗೆ ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಆದರೆ ಅಲ್ಲೇ 11:30 ಆಗಿರುತ್ತೆ, ಅವ್ರಿಗೆ ಯಾವುದು ಗಾಡಿ ಸಿಕ್ಕಿರೋದಿಲ್ಲ, ಯಾವುದು ಬಸ್ಸುಗಳು ಸೇರಿ ಸಿಕ್ಕಿರೋದಿಲ್ಲ ಅವರಿಗೆ. ಅಂಥ ಒಂದು ಸಮಯದಲ್ಲಿ ಏನು ಯೋಚನೆ ಆಗುತ್ತೆ ಅವ್ರಿಗೆ, ಇಲ್ಲ ಇನ್ನು ಹೋಗೋದು ಬೇಡ, ಇನ್ನೇನು ಇಲ್ಲೇ ಟೈಮ್ ಆಯಿತು, 2 ಗಂಟೆಗೆ ಅಪಾಯಿಂಟ್ಮೆಂಟ್ ತೊಗೊಂಡಿದ್ವಿ, ಡ್ರಾಪ್ ಮಾಡೋಣ ಅಂದ್ಕೊಂಡು ಸ್ವಲ್ಪ ದೂರ ನಡ್ಕೊಂಡು ಹೋಗ್ತಾರೆ. ಅಷ್ಟರಲ್ಲಿ ಒಬ್ಬರು ಕಾರ್ ತೊಗೊಂಡು ಅವ್ರ ಮುಂದೆನೇ ಪಾಸ್ ಆಗ್ತಾರೆ. ಸುಮಾರು 1/2 ಕಿಲೋಮೀಟರ್ ದೂರ ಆ ಕಾರ್ ಹೊರಟೋಗಿರುತ್ತೆ. ಮತ್ತೆ ಆ ಕಾರು ತಿರುಗಿಸ್ಕೊಂಡು ಹಿಂದಕ್ಕೆ ಬರುತ್ತೆ. ಬಂದು ಇವರು ದಂಪತಿಗಳನ್ನ ಕೇಳ್ತಾರೆ, ಇವರು ಗಂಡ ಹೆಂಡತಿ ಇಬ್ಬರು ನನ್ನ ಕಚೇರಿಯನ್ನು ತಲುಪ್ತಾರೆ, ಯಾವ ರೀತಿ ಅಂತ ಹೇಳಿದಾಗ ಆ ಕಾರ್ ಅವ್ರು ಬಂದು ಎಲ್ಲಿಗೆ ಹೋಗ್ಬೇಕು ಅಂತ ಕೇಳ್ತಾರೆ. ಈ ಥರ ಮಲೇಶ್ವರಂ ಬೆಂಗಳೂರಿಗೆ ಹೋಗ್ಬೇಕು ಅಂತ ಹೇಳ್ತಾರೆ ಇವರು ದಂಪತಿಗಳು. ಕಾರ್ ಅವನು ಸರಿ ಹಾಗಾದರೆ ಕೂತ್ಕೊಳ್ಳಿ, ನಾನು ಬೆಂಗಳೂರು ಕಡೆ ಹೊರಡ್ತೀನಿ ಅಂತ ಹೇಳಿ ಅವರಿಬ್ಬರು ದಂಪತಿಗಳನ್ನ ಕೂಡಿಸ್ಕೊಂಡು ಕಾರಲ್ಲಿ ಬೆಂಗಳೂರಿಗೆ ಕರ್ಕೊಂಬಂದು ಡ್ರಾಪ್ ಮಾಡ್ತಾರೆ. ಇವರು ಅಮೌಂಟ್ ಎಷ್ಟು ಅಂತ ಕೇಳಿದಾಗ ಅವರು 1 ರೂಪಾಯಿ ಕೂಡ ತೊಗೊಳ್ಳೋದಿಲ್ಲ ಕಾರ್ ಅವರು. ಇದು ನೋಡಿ, ಇವೆಲ್ಲ ಒಂದು ರೀತಿಯ ವಿಶೇಷವಾದ ಒಂದು ಅನುಭವಗಳು, ಜೀವನದಲ್ಲಿ ಮರೆಯೋಕ್ಕಾಗದೇ ಇರೋಂಥ ಒಂದು ಅನುಭವಗಳು ಇವೆಲ್ಲ. ಆಗ ಅವ್ರಿಗೆ ಸರಿಯಾಗಿ ಒಂದು 2:30 ಅಷ್ಟರಲ್ಲಿ ನನ್ನ ಆಫೀಸ್ಗೆ ಬಂದು ತಲುಪ್ತಾರೆ ಅವರು. ನಾನು ಆಫೀಸ್ಗೆ ಬಂದು ತಲುಪ್ತಾರೆ, ನಾನು ಹೇಳ್ತೀನಿ ಅವ್ರಿಗೆ, ಫಸ್ಟು ನೀವೇನು ಅನಂತಪುರಲ್ಲಿ ಇದ್ದೀರಾ, ತೆಲುಗು ಅವರು, ಇವರು ಫಸ್ಟು ಆ ಮನೆಯನ್ನು ನೀವು ಬಿಟ್ಟು ನೀವು ಹೊರಗಡೆ ಬನ್ನಿ ಅಂತ ಹೇಳ್ತೀನಿ. ಅವ್ರಿಗೆ ಸ್ವಂತ ಮನೆ ಹೆಂಗೆ ಬಿಟ್ಟು ಬರೋದು, ಸ್ವಂತ ಮನೇನ ಯಾರ ಖಾಲಿ ಮಾಡು ಅಂತ ಹೇಳಿದ್ರೆ ಯಾರ ಖಾಲಿ ಮಾಡೋಕೆ ಒಪ್ತಾರ? ಖಂಡಿತ ಯಾರು ಒಪ್ಪೋದಿಲ್ಲ ಅಲ್ವಾ? ಹಾಗೆ 1 ವಾರ 15 ದಿನ ಯೋಚನೆ ಮಾಡ್ತಾರೆ. ಮತ್ತೊಮ್ಮೆ ನನ್ನ ಹತ್ರ ಬರ್ತಾರೆ, ನಾನು ಅವತ್ತು ಹೇಳ್ತೀನಿ, ಇಲ್ಲ ನೀವು ಮನೆ ಶಿಫ್ಟ್ ಮಾಡಿ ಅಂತ ಹೇಳ್ತೀನಿ, ಧೈರ್ಯ ಮಾಡಿ ಎಲ್ಲಿ ಬರಬೇಕು ಅಂತ ಹೇಳ್ತಾರೆ, ಬನ್ನಿ ನೀವು ಎಲ್ಲಾದರೂ ಸರಿ ಅನಂತಪುರ ಬಿಟ್ಟು ಆ ಪಕ್ಕದವರೆಗೆ ಹೋಗಿ, ಅಥವಾ ಆ ಸೈಡ್ ಬಿಟ್ಟು ಪಕ್ಕ ಸೈಡ್ಗೆ ಹೋಗಿ ಪರವಾಗಿಲ್ಲ ಅಂತ ಹೇಳ್ತೀನಿ. ಆಗ ಅವರು ಒಂದು ಡಿಸೈಡ್ ಮಾಡ್ತಾರೆ, ಇಲ್ಲ ಬೆಂಗಳೂರಿಗೆ ಹೊರಟ್ಬಿಡೋಣ ಅಂತ ಹೇಳಿ ಡಿಸೈಡ್ ಮಾಡ್ತಾರೆ. ನನ್ನ ಕೇಳ್ತಾರೆ ಬೆಂಗಳೂರಿಗೆ ಬರ್ಬೋದು ಅಂತ, ಖಂಡಿತವಾಗಿ ನೀವು ಬನ್ನಿ ಅಂತ ಹೇಳ್ತೀನಿ. ಬರೀ ಕೈಯಲ್ಲಿ ಇರ್ತಾರೆ, ಏನೂ ದುಡ್ಡು ಇರೋದಿಲ್ಲ ಅವ್ರ ಹತ್ರ, ಬೆಂಗಳೂರು ಬಂದು ಹೆಂಗೆ ಬದುಕಬೇಕು ಅನ್ನೋದು ಅವ್ರಿಗೆ ಐಡಿಯಾ ಇರೋದಿಲ್ಲ. ಆಗ ನೀವು ಇಲ್ಲ ನೀವು ಬನ್ನಿ ಅಂತ ಹೇಳ್ತೀನಿ. ಆಗ ಅವರು ಬೆಂಗಳೂರಿಗೆ ಶಿಫ್ಟ್ ಆಗ್ತಾರೆ. ಇದೇ ರಾಜಾನುಕುಂಟೆಯಲ್ಲಿ ಒಂದು ಹೋಟ್ಲನ್ನ ಓಪನ್ ಮಾಡ್ತಾರೆ. ಹೋಟ್ಲನ್ನ ಓಪನ್ ಮಾಡಿ ಅವ್ರಿಗಿದ್ದಂಥ ಸಾಲಗಳನ್ನು ತೀರಿಸ್ಕೊಂಡು ಇವತ್ತು ಇದೇ ಕಿಯಾ ಕಾರಲ್ಲಿ ದೇವಸ್ಥಾನಕ್ಕೆ ಬರ್ತಾರೆ. ನಾನು ಅವ್ರಿಗೊಂದು ಮಾತು ಹೇಳಿರ್ತೀನಿ, ನೀವೊಂದು 5 ಅಮಾವಾಸ್ಯೆಗಳ ಕಾಲ ದೇವಸ್ಥಾನಕ್ಕೆ ಬಂದು ಕೂಷ್ಮಾಂಡ ಆರತಿಯನ್ನು ಮಾಡಿ, ಖಂಡಿತ ನಿಮ್ಗೆ ಒಳ್ಳೇದಾಗತ್ತೆ ಅಂತ ಹೇಳಿರ್ತೀನಿ. ಅವರು ಅದೇ ರೀತಿ ನಡ್ಕೊತಾರೆ. 2 ಅಮಾವಾಸ್ಯೆ ಆಗೋಷ್ಟರಲ್ಲಿ ಮನೆ ಶಿಫ್ಟ್ ಮಾಡ್ತಾರೆ. 3ನೇ ಅಮಾವಾಸ್ಯೆ ಆಗೋಷ್ಟರಲ್ಲಿ ಒಂದು ಹೋಟೆಲ್ನ ಓಪನ್ ಮಾಡ್ತಾರೆ. ಸಾಲ ಸೋಲ ಮಾಡಿ ಒಂದು ಹೋಟೆಲ್ನ, ಒಂದು ಶೆಡ್ ಹೋಟೆಲ್ನ ಓಪನ್ ಮಾಡ್ತಾರೆ ರಾಜನಕುಂಟೆಯಲ್ಲಿ. ಇವತ್ತು ಆ ಹೋಟ್ಲು ತುಂಬ ಚೆನ್ನಾಗಿ ನಡೀತಾ ಇದೆ. ಅವ್ರು ಬಂದು ಈ ಕಾರನ್ನ ತೊಗೊತಾರೆ,
ಗುರುಗಳೇ, ನೀವು ಕಾರ್ನ ನೀವು ಡ್ರೈವ್ ಮಾಡಲೇಬೇಕು ಅಂತ ಹೇಳ್ತಾರೆ. ಹಾಗಾಗಿ ನಾನು ಒಂದು ಕಾರ್ನ ದೇವಸ್ಥಾನದ ಆವರಣದಲ್ಲಿ ಒಂದು ರೌಂಡ್ ಹೊಡಿತೀನಿ. ಖಂಡಿತ ತುಂಬ ಚೆನ್ನಾಗಿತ್ತು ಕಾರು. ಅವರು ಕಾರ್ಗಿಂತಲೂ ಅವರ ಮುಖದಲ್ಲಿದ್ದಂಥ ಒಂದು ಸಂತೋಷ, ಗಂಡ ಹೆಂಡತಿ ಮಕ್ಕಳು, ಆ ಇಬ್ಬರು ಮಕ್ಕಳ ಒಂದು ಸಂತೋಷ ನೋಡಿದ್ರೆ ನಿಜಕ್ಕೂ ಖುಷಿ ಆಗುತ್ತೆ ವೀಕ್ಷಕರೇ. ಈ ಒಂದು ವರದರಾಜೇಶ್ವರ ಸ್ವಾಮಿಯ ಪವಾಡಗಳು ಇಷ್ಟೆಲ್ಲ ಜರುಗುತ್ತೆ ಅನ್ನೋದಾದರೆ ಖಂಡಿತ ಜರುಗ್ತಾ ಇದೆ. ಎಷ್ಟೋ ಜನಕ್ಕೆ ಒಳ್ಳೇದಾಗ್ತಾ ಇದೆ. ಅದೇ ರೀತಿ ಮುಂದಿನ ವಿಡಿಯೋಲ್ಲಿ ಇನ್ನೊಂದು ಒಂದು ಆಶ್ಚರ್ಯಕರವಾದ ಒಂದು ಘಟನೆ, ದೇವಸ್ಥಾನಕ್ಕೆ ಬಂದಂತಹ ಒಂದು ದಂಪತಿಗಳ ಒಂದು ಆಶ್ಚರ್ಯಕರವಾದ ಘಟನೆಯನ್ನು ನಾನು ನಿಮಗೆ ವಿಡಿಯೋ ಮುಖಾಂತರ ಸಾಕ್ಷಿ ಸಮೇತವಾಗಿ ಮುಂದಿನ ವಿಡಿಯೋಲ್ಲಿ ನಿಮ್ಮ ಮುಂದೆ ತರ್ತೀನಿ. ವೀಕ್ಷಕರೇ, ಎಲ್ಲರೂ ಬನ್ನಿ ಶ್ರೀ ವರದರಾಜೇಶ್ವರ ಸ್ವಾಮಿಯ ಶಿವಾಲಯಕ್ಕೆ ಬನ್ನಿ. ಅಲ್ಲಿ ನಡೆಯುವಂಥ ಒಂದು ಪ್ರತ್ಯಂಗರ ಹೋಮದಲ್ಲಿ ಪಾಲ್ಗೊಳ್ಳಿ. ಹಾಗೆ ಅಲ್ಲಿ ಕೂಷ್ಮಾಂಡ ಆರತಿಯನ್ನು ನೀವು ಬೆಳಗ್ಗೆ, ಹಾಗೆ ಈ ದಂಪತಿಗಳ ಮಾತುಗಳನ್ನ ಕೇಳಿ ಅವರೆಷ್ಟು ಸಂತೋಷದಾಯಕವಾಗಿದ್ದಾರೆ ಭಗವಂತನ ಕೃಪೆಯಿಂದ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದೊಂದಿಗೆ. ದಯವಿಟ್ಟು ಯಾರು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ನಿಮ್ಮ ಅಕ್ಕಪಕ್ಕದವರೆಗೂ, ನಿಮ್ಮವರಿಗೆ ಇಂಥ ಒಂದು ವಿಡಿಯೋಗಳನ್ನ ಶೇರ್ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಈ ದೇವಸ್ಥಾನಕ್ಕೆ ಬಂದಾಗಲಿಂದ ನಮಗೆ ಚೆನ್ನಾಗಿದೆ. ಒಂದು ವರ್ಷ ಆಯ್ತು ನಾವು ಬಂದು, ಎಲ್ಲ ಬಿಸ್ನೆಸ್ ಎಲ್ಲ ಮಾಡಿಕೊಂಡು ಚೆನ್ನಾಗಿದ್ದೀವಿ. ಬೆಂಗಳೂರು ಬಂದಿದ್ದೀವಿ, ಸ್ವಾಮಿ ದಯದಿಂದಲೇ ಬಂದಿರೋದು. ಚೆನ್ನಾಗೈತೆ ಇಲ್ಲಿ ಬಂದಾಗಲಿಂದನೂ. ಕಾರ್ ಎಲ್ಲ ತೊಗೊಂಡ್ವಿ, ಚೆನ್ನಾಗಿದ್ದೀವಿ. ನೀವು ಹೇಳಿ ಸರ್, ತೆಲುಗು ಹೇಳಿ ಪರವಾಗಿಲ್ಲ. ಸಂವತ್ಸರಂ ಕಿಂದಟ ಮೇಮ್ ಚೆನ್ನಾ ಕಷ್ಟಾಲು ಉನ್ನಾಮು. ಸ್ವಾಮಿ ದಯತೋ ಈರೋಜು సంతోషంగా నా ఫ్యామిలీతో చాలా సంతోషంగా ఉన్నాను. ఆ స్వామి ఆశీర్వాదంతో కార్ తీసుకున్నాను. ఇక్కడ రాకముందు చాలా కష్టాల్లో ఉన్నాను. స్వామి ఒకటే మాట చెప్పారు, మీరు నమ్ముకోండి స్వామిని, తద్వారా బాగా జరుగుతుంది అని చెప్పేసి. మేము ప్రతి అమావాస్యకు వచ్చి స్వామికి గుమ్మడికాయ పూజ చేసి వెళ్తూనే ఉన్నాము. ఒక లాస్ట్ ఇయర్ మేలో వచ్చాము, ఒక 3 నెలలు కంటిన్యూగా వచ్చాము. వచ్చిన తర్వాత మాకు పాజిటివ్స్ వచ్చాయి. దాని తర్వాత స్వామికి వచ్చి అడిగినాము, స్వామి మేము ఇట్లా ఆంధ్రాలో పల్లెలో ఉన్నాము, ఎట్లా స్వామి అని అంటే, స్వామిగారు ఉండలే మీరు ఫస్ట్ అక్కడి నుంచి షిఫ్ట్ అయిపోయి బెంగళూరుకి వచ్చేసాను అని చెప్పారు. స్వామి అక్కడ బిజినెస్ అంతా మాదంటే ఆ బిజినెస్ అంతా వదిలేసి ఇక్కడ వచ్చి కొత్త బిజినెస్ స్టార్ట్ చేయమన్నారు. స్వామి దయతో కొత్త బిజినెస్ స్టార్ట్ చేశాను బెంగళూరుకి వచ్చి. జీరో నుంచి స్టార్ట్ చేశాం బెంగళూరుకి వచ్చి. అంతకుముందు ఉండే ప్రాపర్టీ అంతా మాది కొన్ని అనేవారి కాలం వల్ల అంతా డిస్ప్యూట్ అయిపోయింది. దాన్ని సేల్ చేసేసి జీరోతో ఇక్కడ బిజినెస్ స్టార్ట్ చేశాము. స్వామి అనుగ్రహంతో ఈరోజు నా ఫ్యామిలీతో చాలా సంతోషంగా ఉన్నాను. ఇక్కడికి వచ్చినందుకు బాగుంది. ఓకే.